ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡಿ ನಾವ್ಯಾರು ತಲೆ ಎತ್ತಿಕೊಂಡು ಓಡಾಡಂಗಿಲ್ಲ ಎಲ್ಲಾ ರಾಜಕಾರಣಿಗಳಿಗೂ ಒಂದು ದೊಡ್ಡ ಪಾಠ ನಾನು ಲೋಕಾಯುಕ್ತಕ್ಕೆ ಅಭಿನಂದಿಸುತ್ತೇನೆ ಬಿಜೆಪಿ ಎಲ್ಲ ನಾಯಕರುಗಳು ನಮ್ಮ ಸಾಧನೆ ಅಂತ ಹೇಳ್ಕೊಂಡು ತಿರ್ತಾ ಇದ್ದಾರೆ ಅವರ ಸಾಧನೆ ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ಕೂಡ ಸಮರ್ಸಿಕೊಳ್ತಾ ಇದ್ದಾರೆ ಅವರ ಸಾಧನೆ ಅಂತ ಹೇಳಿ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಆಳ್ತದ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋದನ್ನ ನಾವು ನೀವೆಲ್ಲ ಹಿಂದಿನ ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆಯವರ ಕಾಲ ಇರ್ಬೋದು ವೀರೇಂದ್ರ ಪಾಟೀಲ್ ಕಾಲ ಇರ್ಬೋದು ಸಿದ್ದರಾಮಯ್ಯವರ ಕಾಲ ಇದು ಕೃಷ್ಣ ಅವರ ಕಾಲ ಇರ್ಬೋದು ಎಲ್ಲ ನಾವು ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೆನೆಸಿಕೊಳ್ಳೋ ರೀತಿಯಲ್ಲಿ ಆಳ್ತವನ್ನ ಕೊಟ್ಟಿದ್ದಾರೆ ಈ ದೊಡ್ಡ ಭ್ರಷ್ಟಾಚಾರದಿಂದ ಪ್ರತಿ ಯಾವುದೇ ಇಲಾಖೆಯ ಅಧಿಕಾರಿ ಕೇಳಿ ನಾನು ನೆನ್ನೆ ಕೆಲವು ಅಧಿಕಾರಿಗಳನ್ನು ನಾನು ಭೇಟಿ ಮಾಡಿದೆ ಪಾಪ ಅವರೆಲ್ಲ ಸಣ್ಣ ಲೆವೆಲ್ ತಾಲೂಕು ಪಂಚಾಯಿತಿ ಲೆವೆಲ್ ಅಧಿಕಾರಿಯಿಂದ ಹಿಡಿದು ನೌಕರರಿಂದ ಹಿಡಿದು ರಾಜ್ಯ ಮಟ್ಟದ ಐಎಎಸ್ ಐಪಿಎಸ್ ಎಲ್ಲ ಅಧಿಕಾರಿಗಳು ಎಲ್ಲ ತೀರ್ಮಾನಗಳನ್ನು ನಮಗೆ ಒತ್ತಡ ಹೇಳಿ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಭವಿಷ್ಯ ಏನು ಅಂತ ಹೇಳಿ ಎಲ್ಲರೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಎಷ್ಟು ಜಲ್ದಿ ಈ ಸರ್ಕಾರ ಹೋಗ್ತದೋ ಅಷ್ಟು ಜಲ್ದಿ ನಮಗೆ ನೆಮ್ಮದಿ ಸಿಗ್ತದೆ ಅಂತ ಕಾಯ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಯಲ್ಲಿ ಪಿಡಬ್ಲ್ಯೂಡಿ ಇರಿಗೇಷನ್ ಬೇರೆ ಬೇರೆ ಇಲಾಖೆಯಲ್ಲ ಶಾರ್ಟ್ ಟರ್ಮ್ ಟೆಂಡರ್ಗಳನ್ನು ಕರೆದು ಅಪ್ರೂವಲ್ ಬೋರ್ಡ್ಗಳು ಕರೆದುಬಿಟ್ಟು ಅಪ್ರೂವಲ್ ಮಾಡಿ ಅವರಿಗೆಲ್ಲ ಆರ್ಡರ್ಗಳು ಕೊಡಲಿಕ್ಕೆ ಹೊರಟಿದ್ದಾರೆ ಎಲ್ಲ ಕಲೆಕ್ಷನ್ ಕಮಿಷನ್ ಆಮೇಲೆ ಅವರಿಗೆಲ್ಲ ಅಡ್ವಾನ್ಸ್ಗಳು ಕೊಡೋದು ವರ್ಕ್ ಆರ್ಡರ್ಗಳಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಡುವಂಥದ್ದು ಕೆಲಸ ಮಾಡಲಿಕ್ಕೆ ಅಂತ ಮೊಬಿಲೈಸೇಷನ್ ಅಡ್ವಾನ್ಸ್ ಕೊಡುವಂಥದ್ದು ಸೊ ಅದಕ್ಕೆ ಒಂದು ದೊಡ್ಡ ಏನು ಡಿಪಾರ್ಟ್ಮೆಂಟ್ ವೈಸ್ ಒಬ್ಬ ಕೆಲವರನ್ನೆಲ್ಲ ನೇಮಕ ಮಾಡಿಬಿಟ್ಟು ಕಲೆಕ್ಷನ್ಗೆ ನಿಂತಿದ್ದಾರೆ ನಾವು ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಇಲಾಖೆಯಲ್ಲೂ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಯಾವ್ಯಾವ ಏಜೆನ್ಸಿಗೆ ಅವ್ರು ಕೊಡ್ತಾ ಇದ್ದಾರೆ ಕ್ಯೂಆರ್ಎಕ್ಸ್ ಎಷ್ಟು ಕೊಡ್ತಾ ಇದ್ದಾರೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕೊಡ್ತಾ ಇದ್ದಾರೆ ಇರಿಗೇಷನ್ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಪವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಎಲ್ಲ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೆಲ್ಲ ಕೆಲವು ಕಂಪನಿಯವರು ನಾನು ಹೆಸರು ಹೇಳಕ್ಕೆ ಹೋಗುದಿಲ್ಲ ಎಲ್ಲ ಕ್ಲೇಮ್ಗಳು ಹಾಕೊಂಡು ಇವರು ಯಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಜಜ್ಮೆಂಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ 1000 ಕೋಟಿ ರೂಪಾಯಿ ಪೇಮೆಂಟ್ಗಳು ಕೊಡಬೇಕೋಸ್ಕರ ಜಜ್ಮೆಂಟ್ ಮಾಡಿದ್ದಾರೆ ನಾನು ವಾಚ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾರೆ ನೋಡೋಣ ಅಂತ ನಾನು ಅದನ್ನು ಸದ್ಯಕ್ಕೆ ನಾನು ಹೆಸರು ಹೇಳಕ್ಕೆ ಹೋಗುದಿಲ್ಲ ನಾನು